ಸ್ನೇಹಿತರೆ, ಈ ವಿಡಿಯೋ ವಿಚಾರವನ್ನ ನೀವು ಸರಿಯಾಗಿ ಗಮನಿಸಿದರೆ ನಿಮ್ಮ ಬದುಕು ಬದಲಾಗುತ್ತದೆ, ನಮ್ಮ ಇಡೀ ದೇಶದ ಚಿತ್ರಣ ಬದಲಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಜನರು ಗುರಿಗಳನ್ನ ಇಟ್ಟುಕೊಳ್ಳುತ್ತಿಲ್ಲ, ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳುತ್ತಿಲ್ಲ, ಆ ಕನಸುಗಳನ್ನ ಕಾಣುವುದನ್ನ ಗುರಿಯಾಗಿಸಿಕೊಂಡು ಆ ಗುರಿಯ ಕಡೆಗೆ ನಿರಂತರವಾದ ಪ್ರಯತ್ನಗಳನ್ನ ಪಡ್ತಾ ಇಲ್ಲ ಅನ್ನುವ ಕೊರಗು ನನಗೆ ತುಂಬಾ ಕಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ನಾವು ಸಂಪೂರ್ಣವಾಗಿ ನೋಡಿ ನನ್ನ ಕಳಕಳಿ ಕಾಳಜಿ ನಿಮ್ಗೆ ಅರ್ಥ ಆಗ್ತದೆ. ಗುರಿಯ ಮಹತ್ವವನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ತೀರಿ. ಗೋಲ್ ಸೆಟ್ಟಿಂಗ್, ದ ರೋಲ್ ಆಫ್ ಗೋಲ್ಸ್ ಇನ್ ಯುವರ್ ಲೈಫ್ ವಿಲ್ ಟೇಕ್ ಯು ಟು ಹೈಟ್ಸ್ ಇನ್ ಯುವರ್ ಲೈಫ್ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಗೊತ್ತಿರ್ಲಿ, ನಾನು ಆನ್ಲೈನ್ ಕ್ಲಾಸಸ್ ನ ಮಾಡ್ತಾ ಇದ್ದೇನೆ. ಈಗ ಪಬ್ಲಿಕ್ ಸ್ಪೀಕಿಂಗ್ ಇಂದ ನಾನು ಆರಂಭ ಮಾಡಿ ನಾನು ಎಲ್ಲಿವರೆಗೆ ತಗೊಂಡ್ಕೊಂಡು ಹೋಗ್ತೇನೆ ಅಂದ್ರೆ, ಲೈಫ್ ಸ್ಕಿಲ್ಸ್ ನ ವಿವಿಧ ಮಜಲುಗಳನ್ನ ಪರಿಚಯಿಸ್ತಾ ಬರ್ತಾ ಇರ್ತೇನೆ. ಉದಾಹರಣೆಗೆ ಬೇರೆ ಬೇರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪಾರ್ಟೆಂಟ್ ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಜೊತೆಗೆ ನಮ್ಮ ರೈಟಿಂಗ್ ಅನ್ನುವಂಥದ್ದು, ಮೈಂಡ್ ರೈಟಿಂಗ್, ಆ ಆರ್ಟಿಕಲ್ ಬರೆಯೋದು ಎಷ್ಟು ಇಂಪಾರ್ಟೆಂಟು, ನಾವು ವೇದಿಕೆ ಮೇಲೆ ಮಾತನಾಡೋದು ಎಷ್ಟು ಇಂಪಾರ್ಟೆಂಟು, ರೀಡಿಂಗ್ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟು, ಇಂಥ ವಿಚಾರಗಳನ್ನ ನಾನು ಹಂಚ್ಕೊಳ್ತಾನೆ ಇರ್ತೇನೆ ನಿಮ್ ಜೊತೆ. ನೀವು ನಮ್ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಮೆಸೇಜ್ ಆರ್ ಕಾಲ್ ಟು ದಿಸ್ ನಂಬರ್ 9342592267. ಆನ್ಲೈನ್ ಕ್ಲಾಸ್ ನಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅಂತ ನಾನು ನಿಮ್ಮೆಲ್ಲರನ್ನ ಕಳಕಳಿಯಿಂದ ಮನವಿ ಮಾಡ್ತೇನೆ. ಜೊತೆಗೆ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿರ್ತೇನೆ. ಓಕೆ, ಯಾಕೆಂದ್ರೆ ನಾನು ವಿಷಯ ಆರಂಭ ಮಾಡೋ ಮುಂಚೆನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ವೆರಿ ಸೀರಿಯಸ್ ಟಾಪಿಕ್. ಜೊತೆಗೆ ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಬರಬೇಕು ಅನ್ನುವಂಥದ್ದು ನನ್ನ ಆಸೆ. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಪ್ರೆಸೆಂಟ್ಸ್, ಓಕೆ, 3 ಡೇಸ್ ಸೆಷನ್ಸ್ ಕ್ಯಾಂಪ್, ಎ ಡಿವೈನ್ ಸೆಂಟರ್ ನಿಯರ್ ದೇವನಹಳ್ಳಿ ವಿತ್ ಟ್ರಾನ್ಸ್ಫಾರ್ಮೇಶನ್ ಕಾನ್ಸೆಪ್ಟ್ ಏನಿದೆ ಅಲ್ಲಿ ನಾವು ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಜುಲೈ 23, 24, 25, 2022 ಆರ್ಗನೈಸ್ ಮಾಡಿದ್ದೇವೆ. ನಾನು ನಿಮ್ಗೆಲ್ಲ ಗೊತ್ತಿದ್ದೇನೆ, ಟ್ರಾನ್ಸ್ಫಾರ್ಮೇಶನ್ ಮೆಂಟರ್, ಆಕ್ಟರ್, ಟಿವಿ ಹೋಸ್ಟ್, ಆಥರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಸೊ ದಿಸ್ ಇಸ್ ದಿ ಪ್ಲೇಸ್, ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್. ಬ್ಯಾಕ್ಗ್ರೌಂಡ್ ನಲ್ಲಿ ನಾನು ಕಳೆದ ವರ್ಷ ವರ್ಕ್ಶಾಪ್ ಮಾಡಿದಾಗ ತೆಗೆದ ಫೋಟೋಗಳು. ಜಸ್ಟ್ ಅಬ್ಸರ್ವ್ ಮಾಡಿ, ಇಂಥ ಸುಂದರವಾದ ಪರಿಸರದಲ್ಲಿ ನಾವು ನಿಮ್ಗೆ ಕ್ಲಾಸಸ್ ನ ಮಾಡ್ತೇವೆ. ಔಟ್ಡೋರ್ ಮತ್ತೆ ಇಂಡೋರ್ ಎರಡೂ ಕ್ಲಾಸ್ ನ ಮಾಡ್ತೇನೆ. ನಾನು ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದೇನೆ ಈ ಒಂದು ಕೋರ್ಸ್ಗೆ. ದಯಮಾಡಿ ನೀವೆಲ್ಲರೂ ರಿಜಿಸ್ಟರ್ ಆಗ್ಬೇಕು, ಭಾಗವಹಿಸ್ಬೇಕು. ಸೊ ಈ ಒಂದು 3 ಡೇಸ್ ಸೆಷನಲ್ ಕ್ಯಾಂಪಿಗೆ ಬರಬೇಕು ಅಂತ ಕೂಡ 9342592267 ಗೆ ನೀವು ಸಂಪರ್ಕ ಮಾಡಬೇಕು. ಜೊತೆಗೆ 9620303000 ಸಂಪರ್ಕ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅರ್ಲಿ ಬರ್ಡ್ ಆಫರ್ ಇರುತ್ತೆ. ಸೊ ಹಾಗಾಗಿ ಬೇಗ ಕರೆ ಮಾಡಿ, ಬೇಗ ರಿಜಿಸ್ಟರ್ ಆಗಿ ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಗುರಿ, ಗೋಲ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಯಾರು ಗುರಿಯನ್ನ ಇಟ್ಟುಕೊಳ್ಳುವುದಿಲ್ಲವೋ ಅವರು ಉದ್ಧಾರ ಆಗುತ್ತಿಲ್ಲ ಎನ್ನುವುದು 25 ವರ್ಷಗಳಿಂದ ತರಬೇತಿ ಮಾಡ್ತಾ ಇರುವಂತಹ ನನಗೆ ಅರಿವಾಗಿದೆ. ಹಾಗಾಗಿ ಈ ಸಬ್ಜೆಕ್ಟ್ ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೀವೆಲ್ಲ ನೋಡ್ಲೇಬೇಕು. ಗುರಿ, ಟಾರ್ಗೆಟ್ ಒಂದ್ ಕಡೆಗೆ ಒಂದ್ ಗುಂಡುಡಿಯದಾಗಿರ್ಬೋದು ಅಥವಾ ಆರ್ಚರಿ ಆಗಿರ್ಬೋದು, ಅಲ್ಲೆಲ್ಲ ಗಮನಿಸ್ತಾ ಇರ್ತೀವಿ ಅಲ್ವೇ. ಯಾವಾಗ ಅದೇ ರೀತಿ ನಮ್ಮ ಬದುಕಿನಲ್ಲಿಯೂ ನೋಡ್ತಾ ಹೋಗ್ತೇವೆ. ಫುಟ್ಬಾಲ್ ನಲ್ಲಿ ಸಾಮಾನ್ಯವಾಗಿ ಆ ಗೋಲ್ ಪೋಸ್ಟ್ ಕಡೆಗೆ ಎಲ್ಲರೂ ಬಾಲ್ ಹೊಡಿತಾ ಇರ್ತಾರೆ. ಅವರಿಗೆ ಆ ಚೆಂಡನ್ನ ಆ ಗೋಲ್ ಪೋಸ್ಟ್ ಗೆ ಹಾಕ್ಲಿಕ್ಕೆ ಎಲ್ಲರೂ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಹಾಗೆ ನಾವು ನಮ್ಮ ಬದುಕಿನಲ್ಲಿ ಗುರಿ ಇಟ್ಟುಕೊಂಡಾಗ ಅದು ಎಷ್ಟೇ ಎತ್ತರವಿರಲಿ ಆ ಗುರಿಯ ಕಡೆಗೆ ನಾವು ತೆರಳುವುದಕ್ಕೆ ಸಾಧ್ಯ ಆಗ್ತದೆ. ಈ ಚಿತ್ರದಲ್ಲಿ ನಮ್ಮ ಬದುಕನ್ನ ಸಂಕ್ಷಿಪ್ತವಾಗಿ ವರ್ಣಿಸಲಾಗಿದೆ. ಸುಮ್ಮನೆ ಹಂಗೆ ಗಮನಿಸ್ಬಿಡಿ, ಬೇಕಾದ್ರೆ ಪಾಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿಧಾನಕ್ಕೆ ನೋಡಿ ಆಮೇಲೆ ಮುಂದಕ್ಕೆ ಹೋಗಿ ಜನನದಿಂದ ಮರಣದವರೆಗೆ ಎಷ್ಟು ಚೆನ್ನಾಗಿ ಒಬ್ಬ ಕಲಾವಿದ ನೀಟಾಗಿ ಮಾಡಿದ್ದಾನೆ ಗಮನಿಸಿ. ಓಕೆ, ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿಯಂತೆ. ಅದಕ್ಕೆ ನಾನು ಮಾನಸಿದ್ದರೆ ಮಾರ್ಗ ಅಂತ ಪ್ರಚಲಿತದಲ್ಲಿತ್ತು, ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ, ಗುರಿ ಇದ್ದರೆ ಸ್ವರ್ಗ ಅಂತ. Awake, arise and stop not till the goal is reached. ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟಾರಲ್ಲವೇ ಸ್ನೇಹಿತರೆ.
ಓಕೆ, ನಾವು ನಮ್ಮ ಬದುಕಿನಲ್ಲಿ ನಮ್ಮ ಗುರಿಗಳನ್ನ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿದ್ದೇವೆಯೇ ಗಮನಿಸೋಣ. ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವ, ಎಲ್ಲರೂ ವ್ಯಕ್ತಿಗಳು. ಆ ವ್ಯಕ್ತಿಗೆ ಕೆಲವೊಂದು ಗುಣಗಳನ್ನ ಮೌಲ್ಯಗಳನ್ನ ಆಡ್ ಮಾಡಿದಾಗ ಅಲ್ಲಿ ವ್ಯಕ್ತಿತ್ವ ನಿರ್ಮಾಣ ಉಂಟಾಗ್ತದೆ. ಗೋಲ್ನ ಪ್ರಾಮುಖ್ಯತೆ ಅದನ್ನ ಆರಂಭಿಕವಾಗಿನೇ ನಾವು ಅರಿತುಕೊಂಡಾಗ, ಎಷ್ಟು ಬೇಗ ನಾವು ಅರಿಯುತ್ತೇವೆ ಅಷ್ಟು ಬೇಗ ನಮ್ಮ ಜೀವನದಲ್ಲಿ ನಾವು ಏರುಗತಿಯಲ್ಲಿ ಪ್ರಗತಿಪೂರ್ವಕವಾಗಿ, ನಾನು ಸ್ಕೇಲಿಂಗ್ ಅಪ್ ಅನ್ನೋ ಒಂದು ವರ್ಡ್ ಬಳಸ್ತಾ ಇರ್ತೇನೆ ಅವಾಗ, ಅಂದ್ರೆ ನಿರಂತರ ನಾವು ಜೀವನದಲ್ಲಿ ಮೇಲೆ 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 ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಏನೇ ಅಂಗವೈಕಲ್ಯಗಳಿರಲಿ, ಮಾನಸಿಕ ವೈಕಲ್ಯಗಳಿರಲಿ, ಅದೆಲ್ಲವನ್ನ ಮೆಟ್ಟಿ ನೀರಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಸಂತೋಷವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಬದುಕಿನಲ್ಲಿ ನಾವು ಹೀಗೆ ಆಗಬೇಕೆಂದುಕೊಂಡಿವಿ, ನಾವು ನಮ್ಮ ಜೀವನದಲ್ಲಿ ಆದುವಿ ಅನ್ನುವಂತಹ ಒಂದು ಸಾರ್ಥಕ ಭಾವನೆ ಬರ್ತದೆ. ನಮ್ಮಲ್ಲಿನ ಆತ್ಮವಿಶ್ವಾಸ ಇಮ್ಮಡಿಗೊಳ್ತದೆ. ಯಾವುದೇ ವ್ಯಕ್ತಿ ಅಥವಾ ವ್ಯವಸ್ಥೆಯು ಸಾಧಿಸಲು ಪಣ ತೊಟ್ಟು ಮಾಡಿರುವ ಯೋಜನೆಯ ಫಲಿತಾಂಶವನ್ನೇ ಗುರಿ ಅಂತೇವೆ. ಎ ಗೋಲ್ ಇಸ್ ಎ ಡ್ರೀಮ್ ವಿತ್ ಎ ಡೆಡ್ ಲೈನ್. ಗುರಿಯು ನಮ್ಮ ಕನಸು ಆಗಬೇಕೇ ವಿನಃ ಕನಸೇ ನಮ್ಮ ಗುರಿಯಾಗಬಾರದು. ಓಕೆ, ನಮ್ಮ ಎಚ್ಚರದ ಸ್ಥಿತಿಯಲ್ಲಿ ಕಾಣುವ ಕನಸು ನನಸಾಗುತ್ತೆ. ನಾವು ಇಲ್ಲದಿದ್ದರೆ ಕೇವಲ ಕನಸು ಕಾಣುತ್ತಿದ್ದರೆ ಕನಸು ಕನಸಾಗಿಯೇ ಉಳಿಯುತ್ತೆ, ಆ ಕನಸು ಜ್ಞಾಪಕ ಇರುವುದಿಲ್ಲ. ಜೀವನದ ಗುರಿಗೆ ಸಂಬಂಧಿಸಿದ ಅತಿ ಮುಖ್ಯವಾದುದೆಂದರೆ ಒಂದೇ ಗುರಿ ಹೊಂದಿರಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಗೋಲ್ ಇಸ್ ಹ್ಯಾವಿಂಗ್ ಒನ್. ಯಾವ ಯಾವ ವಿಚಾರಗಳ ಕಡೆಗೆ ಬಾಡಿ, ಶರೀರ, ಮೈಂಡ್, ಮನಸ್ಸು, ಕೆರೀರ್, ವೃತ್ತಿ, ಎಮೋಷನ್ಸ್, ಭಾವನೆಗಳು, ಫೈನಾನ್ಷಿಯಲ್, ಆರ್ಥಿಕವಾಗಿ, ಸೋಷಿಯಲ್, ಸಾಮಾಜಿಕವಾಗಿ, ಸ್ಪಿರಿಚುವಲ್, ಆಧ್ಯಾತ್ಮಿಕವಾಗಿ, ಜೊತೆಗೆ ನಮ್ಮ ಡಿಸೆಬಿಲಿಟಿಗಳು ಏನೇನು ಅನ್ನುವುದನ್ನು ಕೂಡ ನಾವು ಅರಿಯುತ್ತಾ ಸಾಗಬೇಕು. ಗೋಲ್ಸ್ ಅಂದ್ರೆ ಹೇಗಿರ್ಬೇಕು ಸರ್? ಸ್ಮಾರ್ಟ್ ಆಗಿರ್ಬೇಕು, ಸ್ಪೆಸಿಫಿಕ್, ಮೆಷರಬಲ್, ಅಟೈನಬಲ್, ರೆಲೆವೆಂಟ್, ಟೈಮ್ ಬೇಸ್ಡ್. ಅದೇನೇನು ಒಂದೊಂದೇ ನೋಡೋಣ. ಸ್ಪೆಸಿಫಿಕ್ ಅಂದು ಅಂದ್ರೆ ನಿರ್ದಿಷ್ಟವಾಗಿ, ಯಸ್ ದಿಸ್ ಈಸ್ ಮೈ ಗೋಲ್ ಅಂತ ಹೇಳುವ ರೀತಿ ಇರ್ಬೇಕು. ಜೊತೆಗೆ ಅದನ್ನು ಅಳೆಯುವ ಹಾಗೆ ಇರಬೇಕು. ನಾನು ಶ್ರೀಮಂತನಾಗುತ್ತೇನೆ, ನೋ, ನಾನು 1,000 crore ಸಂಪಾದಿಸುತ್ತೇನೆ, ಯಸ್ ಅಂದ್ರೆ ದಟ್ ಮೀನ್ಸ್ ಇಟ್ ಶುಡ್ ಬಿ ಮೆಷರಬಲ್, ಅಟೈನಬಲ್, ಈಡೇರಿಕೆ. ನಾವು ಆಕಾಶದಲ್ಲೇ ಮನೆ ಮಾಡುತ್ತೇವೆ, ಹೌದು ಸಾಧ್ಯತೆ ಇದೆ, ಆದರೆ ನನಗೆ ಮಾಡಲು ಸಾಧ್ಯತೆ ಇದೆಯೇ? ಸುಮ್ನೆ ನಾವು ಆಕಾಶಕ್ಕೆ ಕೇಣಿ ಹಾಕೋ ತರದ ಗುರಿಗಳನ್ನ ಇಟ್ಟುಕೊಳ್ಳುವುದು ಅಲ್ಲ, ನಾವು ಸಾಧಿಸುವ ತರನಾದ ಗುರಿಗಳನ್ನ ಇಟ್ಟುಕೊಂಡರೆ ಒಳ್ಳೆಯದು. ರೆಲೆವೆಂಟ್, ಸಮಾಜಮುಖಿಯಾಗಿರ್ಬೇಕು. ಯಾರೋ ಒಬ್ಬ ದರೋಡೆಕೋರನ್ನು ಗುರಿ ಇಟ್ಕೋಬಹುದು, ನಾನು ಇಷ್ಟು ಹೊಡಿಬೇಕು ಅಂತ, ಅದ್ ಸಮಾಜಕ್ಕೆ ಒಳ್ಳೇದೇ ಇಲ್ಲ. ಇಟ್ ಶುಡ್ ಬಿ ರೆಲೆವೆಂಟ್ ಅಂಡ್ ಇಟ್ ಶುಡ್ ಬಿ ಟೈಮ್ ಬೇಸ್ಡ್, ಟೈಮ್ ಬೌಂಡ್, ಕಾಲಮಿತಿ ಇರಬೇಕು. ನಾನು ಇಷ್ಟು ವರ್ಷದೊಳಗೆ ಎನ್ನುವ ಒಂದು ಗುರಿ ಇಟ್ಟುಕೊಳ್ಳಬೇಕು. ಸಾಮಾನ್ಯವಾಗಿ ಈ ಹುಟ್ಟಿದಾಗಿಂದ 10 ವರ್ಷದವ್ರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಹೆಂಗೆ, ಮಹಿಳೆ ಮತ್ತು ಪುರುಷ ಹೆಂಗೆಂಗೆ ಯೋಚನೆ ಮಾಡ್ತಾರೆ ನೋಡೋಣ. ಮಹಿಳೆ ಬಟ್ಟೆ ಬೇಕು, ಪುರುಷ ಹೊರಾಂಗಣ ಆಟ ಆಡಬೇಕು. 10 ವರ್ಷದಿಂದ 20 ವರ್ಷದ ಸಾಮಾನ್ಯ ಏನ್ ಮಾಡ್ತಾರೆ? ಫ್ಯಾಷನ್ ಸಾಮಗ್ರಿ ಬೇಕು, ಪುರುಷ ಬೈಕ್ ಬೇಕು. 20-30 ಮದುವೆ ಆಗಿ ಚೆನ್ನಾಗಿರ್ಬೇಕು, ಪುರುಷ ಒಳ್ಳೆ ನೌಕರಿ ಬೇಕು. 30-40 ಕೈ ತುಂಬಾ ದುಡ್ಡು ಬೇಕು, ಜವಾಬ್ದಾರಿ ಕಾರ್ಯಗಳಿಗೆ ನಾನು ಸಹಾಯ ಮಾಡಬೇಕು. 40-50 ಮಕ್ಕಳು ಚೆನ್ನಾಗಿರ್ಬೇಕು, ಪುರುಷನು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾರೆ. 50-ಕ್ಕಿಂತ ಹೆಚ್ಚು ಏನ್ ಗುರಿ ಇರುತ್ತೆ ಸಾಮಾನ್ಯವಾಗಿ? ಎಲ್ಲರೂ ನನ್ನನ್ನು ಗೌರವಿಸಲಿ ಅಂತ ಇಬ್ಬರಿಗೂ ಇರ್ತದಂತೆ. ಸೊ ಗುರಿ ನಿರ್ಧಾರ ಮಾಡದೇ ಇರೋದಕ್ಕೆ ಸಾಮಾನ್ಯವಾದ ಕಾರಣಗಳೇನು ಅಂದ್ರೆ ಆತ್ಮ ಗೌರವದ ಕೊರತೆ, ಸಾಂದರ್ಭಿಕ ಒತ್ತಡ, ತಿರಸ್ಕಾರದ ಭಯ, ಸೋಲಿನ ಭಯ, ಇನ್ ಕೆಲವರಿಗೆ ಗೆಲುವಿನ ಭಯ, ಸೋಮಾರಿತನ, ನಿರಾಶಾದಾಯಕ ಮನೋಭಾವನೆ. ಸಾಮಾನ್ಯವಾಗಿ ಗೋಲ್ ಸೆಟ್ಟಿಂಗ್ ನಲ್ಲಿ ಎದುರಾಗುವ ಸಮಸ್ಯೆ ಏನು? ಅವಾಸ್ತವಿಕ ಗುರಿಯನ್ನ ಇಟ್ಕೊಳ್ಳುವಂಥದ್ದು, ಕಾಲಮಿತಿಯನ್ನ ಅಗೌರವಿಸುವುದು, ವೈಫಲ್ಯತೆಗಳಿಂದ ನಿರಾಶರಾಗುವುದು, ಇತರರ ಗುರಿಗಳನ್ನ ನಕಲು ಮಾಡುವಿಕೆ, ಪ್ರಗತಿ ಚಿತ್ರಣವನ್ನ ನಾವು ಗಮನಿಸದಿರುವುದು,
ಮೂರರಿಂದ ನಾಲ್ಕು ಗುರಿಗಳನ್ನ ನಿಗದಿಪಡಿಸಿಕೊಳ್ಳೋದು. ಇವೆಲ್ಲ ಸಾಮಾನ್ಯವಾಗಿ ಸಮಸ್ಯೆಗಳು. ನಿಮ್ಮ ಗುರಿ ಹಿಂದೆ ನಿರ್ಧರಿಸಿ, ನಿಮ್ಮ ಗುರಿ ಸಾಧನೆಗೆ ಪೂರಕವಾದ ತಯಾರಿ ಮಾಡಿಕೊಳ್ಳಿ ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ. ಏನಂತೇಳಿ ಓಕೆ ಗಡ್. ಸಾಧನೆಗೆ ಮಿತಿ ಇಲ್ಲ, ಮಿತಿ ಇದ್ದರೆ ಅದು ಸಾಧನೆಯೂ ಅಲ್ಲ. ಸಾಧನೆಗೆ ಮಿತಿ ಇದೆ ಎಂದು ತಿಳಿದವರು ಯಾರು? ಸಾಧನೆಗೆ ಅರ್ಹರೂ ಅಲ್ಲ. ಅದನ್ನ ನಾವು ಅರಿಯೋಣ. ಟು ಗೆಟ್ ಸ್ಟಾರ್ಟೆಡ್ ಯು ಮಸ್ಟ್ ಹ್ಯಾವ್ ಎ ಡೆಸ್ಟಿನೇಷನ್. ನೀವು ಎಲ್ಲೋಗ್ಬೇಕು ಅನ್ನೋದು ನಿಮಗೆ ಗೊತ್ತಿದ್ದಾಗ ಮಾತ್ರ ನೀವು ಆರಾಮ ಮಾಡ್ತೀರಾ, ಇಲ್ಲದೇ ಇದ್ರೆ ಆರಾಮ ಮಾಡೋದಿಲ್ಲ. ಹತ್ತಾರು ಕಡೆ ಒಂಥರ ನಾವೇನ್ ಮಾಡ್ತೀವಿ, ಹತ್ತಾರು ಕಡೆ ಹತ್ತು ಗುಂಡಿ ತೋಡುವುದರ ಬದಲಿಗೆ ಒಂದೇ ಕಡೆ ನೂರಡಿ ತೋಡಿದರೆ ನೀರೂ ಸಿಗುತ್ತದೆ, ನಿರುಪಯೋಗಿ ಗುಂಡಿಗಳು ಇಲ್ಲವಾಗುತ್ತವೆ. ಗೋಲ್ಸ್ ಅಲೋ ಯು ಟು ಕಂಟ್ರೋಲ್ ದ ಡೈರೆಕ್ಷನ್ ಆಫ್ ಚೇಂಜ್ ಇನ್ ಯುವರ್ ಫೇವರ್. ನೀವು ನಿಮ್ಮ ಗುರಿಗಳನ್ನ ಇಟ್ಟುಕೊಂಡರೆ ಆ ಡೈರೆಕ್ಷನ್ ಅನ್ನ ನಿಮ್ಮ ಕಡೆಗೆ ಕೊಂಡೊಯ್ಯುವ ಸಾಧ್ಯತೆಗಳು ಇದೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಈಚ್ ಅಂಡ್ ಎವ್ರಿ ಸ್ಟೆಪ್ ಯು ಟೇಕ್ ಮಸ್ಟ್ ಮೂವ್ ಯು ಟುವರ್ಡ್ ಯುವರ್ ಗೋಲ್. ನೀವು ಏನು ಗುರಿ ಇಟ್ಕೊಂಡಿದ್ದೀರೋ ಅದಕ್ಕೆ ಪೂರಕವಾದ ಚಟುವಟಿಕೆಗಳಲ್ಲೇ ಪ್ರತಿನಿತ್ಯ ನೀವು ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ನಿಮ್ಮ ಸಾಧನೆ ಸಾಧ್ಯ ಆಗ್ತದೆ. ಆಗ ನಿಮಗೆ ಮಾನಸಿಕ ಶಾಂತಿ ನಿಮ್ಮದಾಗುತ್ತದೆ. ಏನಂತೀರಿ? ಈ ವಿಷಯ ಎಷ್ಟು ಸೊಗಸಾಗಿದೆ ಅಲ್ಲವೇ, ಈ ವಿಷಯ ಎಷ್ಟು ನಿಮ್ಮ ಬದುಕಿಗೆ ಹತ್ತಿರ ಇದೆ ಅಲ್ಲವೇ. ನೀವು ಯಾವುದೇ ವಯಸ್ಸಿನವರಾಗಿರಲಿ, ನೀವು ಯಾವುದೇ ಲಿಂಗದವರಾಗಿರಲಿ, ಈಗ ಯಾವುದೇ ಕೆಲಸ ಮಾಡುತ್ತಿರಲಿ, ಯಾವುದೇ ವೃತ್ತಿಯಲ್ಲಿರಲಿ, ನೀವು ಅವಲೋಕಿಸಿ, ಫಸ್ಟ್ ಯು ಥಿಂಕ್, ಆರ್ ಯು ಇನ್ ದ ರೈಟ್ ಡೈರೆಕ್ಷನ್. ಆ ನಿರ್ದೇಶನ ನಿಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ, ಆ ಗುರಿನ ಸರಿಯಾಗಿ ಇಟ್ಕೊಂಡ್ರೆ ನೋಡಿ, ಇಲ್ಲದೇ ಇದ್ರೆ ಬೇರೆ ಗುರಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಎಷ್ಟೊಂದು ಜನರಿಗೆ ಅಸ್ಪಷ್ಟತೆ ಇದೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಕಡೆಗೆ ಹೋಗೋದಕ್ಕೆ ಜಯಪ್ರಕಾಶ್ ನಾಗತಿಹಳ್ಳಿ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೇನೆ. 3 days ರೆಸಿಡೆನ್ಶಿಯಲ್ ಕ್ಯಾಂಪ್ ಮಾಡ್ತಾ ಇದ್ದೇನೆ. ಇನ್ನೇಕೆ ತಡ? ಕಾಲ್ 9341259267 ಅಂಡ್ ಟೇಕ್ ಇನ್ಫಾರ್ಮೇಶನ್ ಅಂಡ್ ರಿಜಿಸ್ಟರ್ ಫಾರ್ ಅವರ್ ವರ್ಕ್ಶಾಪ್. ಐ ವಿಲ್ ಸಿ ದಟ್ ಯುವರ್ ಗೋಲ್ಸ್ ವಿಲ್ ಬಿ ಕ್ಲಾರಿಫೈಡ್. ಆ ಗೋಲ್ ಸೆಟ್ಟಿಂಗ್ಗೆ ನನ್ನ ಕೋರ್ಸ್ಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಗಮನವನ್ನ ಕೊಡ್ತೇನೆ. ಬಿಕಾಸ್ ಐ ನೋ ಫಾರ್ ಶ್ಯೂರ್ ದಟ್ ಗೋಲ್ಸ್ ಟೇಕಿಂಗ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಸ್ಕೇಲಿಂಗ್ ಅಪ್ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ನೆಕ್ಸ್ಟ್ 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 ನೆಕ್ಸ್ಟ್. ಫಾರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಬಿ ದಿ ಕಂಟಿನ್ಯೂಸ್ ಲರ್ನರ್ಸ್, ಲೈಫ್ ಲಾಂಗ್ ಲರ್ನರ್ಸ್. ಪ್ಲೀಸ್ ಟೈಪ್ ಎಲ್ 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 ಇನ್ ದ ಕಾಮೆಂಟ್ ಬಾಕ್ಸ್. ಎಲ್ ಎಲ್ ಎಲ್, ಲೈಫ್ ಲಾಂಗ್ ಲರ್ನರ್. ಜೀವನ ಪರ್ಯಂತ ಯಾರು ಕಂಟಿನ್ಯೂಸ್ ಸ್ಟೂಡೆಂಟ್ ಆಗ್ತಾರೆ, ಯಾರು ನಾನು ಕಲಿಯಬೇಕು ಬೆಳೆಯಬೇಕು ಎನ್ನುವ ಹಂಬಲ ತುಡಿತದೊಂದಿಗೆ ಇರ್ತಾರೆ, ಅವರೆಲ್ಲ ಸಾಧನೆ ಮಾಡೇ ಮಾಡ್ತಾರೆ, ನಾನು ಗ್ಯಾರಂಟಿ ಕೊಡ್ತೇನೆ. ಸೊ ಪ್ಲೀಸ್ ಕನೆಕ್ಟ್ ಅಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.